ನಮಗೆ ಹೇಗೆ ಅಂಥದ್ದೇನು ಪ್ರಾಬ್ಲಮ್ ಆಗಲಿಲ್ಲ. ನಮಗೆ ಅನ್ಯ ಧರ್ಮದವರು ಬರ್ತಾರೆ, ನಾವು ಯಾವ ಧರ್ಮದವರ ಬಗ್ಗೆ ಯಾರು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾವು ಅದಕ್ಕೆ ನಾನು ಅಭಿಪ್ರಾಯ ಹೇಳಲಿಕ್ಕೆ ಆಗುದಿಲ್ಲ. ನಾವು ವ್ಯಾಪಾರ ಧರ್ಮದವರು, ವ್ಯಾಪಾರಕ್ಕೆ ಜಾತಿ ಧರ್ಮ ಇಲ್ಲ ವ್ಯಾಪಾರದಲ್ಲಿ. ಆದ್ರೆ ಅದೆಲ್ಲ ಬೇಡ ಇತ್ತು ಈ ಟೈಮಲ್ಲಿ, ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡ್ಬೋದಿತ್ತು. ಅಂದ್ರೆ ವ್ಯಾಪಾರ ನಮ್ದು ಮಾತ್ರ ಅಲ್ಲ, ಬೇರೆ ಕಡೆ ಸಹ ವ್ಯಾಪಾರ ಆಗ್ತಾ ಉಂಟು. ಅಂದ್ರೆ ತರಕಾರಿದು ವ್ಯಾಪಾರ, ಫ್ರೂಟಿದ್ದು, ಜ್ಯುವೆಲ್ರಿ ಶಾಪ್ ಅಲ್ಲಿ ಎಲ್ಲ ವ್ಯಾಪಾರಗಳು ಒಂದೇ ತರ ಆಗ್ತಿತ್ತು. ಈ ಟೈಮಲ್ಲಿ ಈ ವಿಷಯ ತೆಗೆದು ಒಂದ್ ಸ್ವಲ್ಪ ಜಾತಿ ಭೇದ ಎಲ್ಲ ನೋಡಿ ತುಂಬಾ ಅಂಗಡಿಗೆ ಪೆಟ್ಟು ಬಿದ್ದಾಗೆ ಆಗಿದೆ. ಫಸ್ಟ್ ಟೂ ಇಯರ್ಸ್ ತುಂಬಾ ಡಲ್ ಇತ್ತು ನಮ್ಮ ಲಾಕ್ಡೌನ್ ಪ್ರಕಾರ. ಹೋಗುವಾಗ ನಮ್ಮ ಬಿಸ್ನೆಸ್ ಹಾಫ್ಗಿಂತ ಕಡಿಮೆ ಆಗಿತ್ತು. ಬಟ್ ಈಗ ಲಾಸ್ಟ್ ಒಂದು 4-5 months ಬಿಸ್ನೆಸ್ ತುಂಬ ಪಿಕಪ್ ಆಗಿದೆ. ನಮಗೆ ಹೇಗೆ ಅಂಥದ್ದೇನು ಪ್ರಾಬ್ಲಮ್ ಆಗಲಿಲ್ಲ. ನಮಗೆ ಅನ್ಯ ಧರ್ಮದವರು ಬರ್ತಾರೆ, ನಾವು ಯಾವ ಧರ್ಮದವರ ಬಗ್ಗೆ ಯಾರು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾವು ಅದಕ್ಕೆ ನಾನು ಅಭಿಪ್ರಾಯ ಹೇಳಲಿಕ್ಕೆ ಆಗುವುದಿಲ್ಲ. ನಾವು ವ್ಯಾಪಾರ ಧರ್ಮದವರು, ವ್ಯಾಪಾರಕ್ಕೆ ಜಾತಿ ಧರ್ಮ ಇಲ್ಲ ವ್ಯಾಪಾರದಲ್ಲಿ. ಆಗಿದೆ, ಸ್ವಲ್ಪ ಮಟ್ಟಿಗೆ ಆಗಿದೆ, ಇಲ್ಲ ಅಂತ ಹೇಳುವುದಿಲ್ಲ. ನಾನು ಮೊದಲಿಗಿಂತ ಬೆಟ್ರಿದೆ, ಲಾಸ್ಟ್ ಇಯರ್ ಅದಕ್ಕಿಂತ ಬೆಟ್ರಿದೆ. ಆದರೆ ಹೀಗೆ ಇನ್ನು ಮಳೆಗಾಲದಲ್ಲಿ ಹೇಗಾಗ್ತದೆ ಗೊತ್ತಿಲ್ಲ. ಪರವಾಗಿಲ್ಲ, ಕೆಲವೊಮ್ಮೆ ವಾರದಲ್ಲಿ ಒಂದು 2 ದಿವಸ ಡಲ್ ಇರ್ತದೆ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಂಗಂತಲ್ಲ, ಎಲ್ರಿಗಿದ್ದೆ ಅಲ್ಲ ಅದು, ಎಲ್ಲ ವ್ಯಾಪಾರಸ್ಥಗೆ ಇರ್ತದೆ ಅದು ಪ್ರಾಬ್ಲಮ್. ಹೌದು ಸರ್, ಸ್ವಲ್ಪ ಅದು ಆಗ್ತಾ ಉಂಟು ಈ ಟೈಮಲ್ಲಿ, ಗೊತ್ತಾಗ್ತಾ ಉಂಟು ನಮಗೆ. ಆದ್ರೆ ಅದೆಲ್ಲ ಬೇಡ ಇತ್ತು ಈ ಟೈಮಲ್ಲಿ, ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡ್ಬೋದಿತ್ತು. ಅಂದ್ರೆ ವ್ಯಾಪಾರ ನಮ್ದು ಮಾತ್ರ ಅಲ್ಲ, ಬೇರೆ ಕಡೆ ಸಹ ವ್ಯಾಪಾರ ಆಗ್ತಾ ಉಂಟು. ಅಂದ್ರೆ ತರಕಾರಿದು ವ್ಯಾಪಾರ, ಫ್ರೂಟಿದ್ದು, ಜ್ಯುವೆಲ್ರಿ ಶಾಪ್ ಅಲ್ಲಿ ಎಲ್ಲ ವ್ಯಾಪಾರಗಳು ಒಂದೇ ತರ ಆಗ್ತಿತ್ತು. ಈ ಟೈಮಲ್ಲಿ ಈ ವಿಷಯ ತೆಗೆದು ಒಂದ್ ಸ್ವಲ್ಪ ಜಾತಿ ಭೇದ ಎಲ್ಲ ನೋಡಿ ತುಂಬಾ ಅಂಗಡಿಗೆ ಪೆಟ್ಟು ಬಿದ್ದಾಗೆ ಆಗಿದೆ. ನಾವಂದದ್ದು ಈಗ ಎದ್ದದಷ್ಟೇ ನಮ್ದು ವ್ಯಾಪಾರ ಎಲ್ಲ, ಈ ಟೈಮಲ್ಲಿ ಇದೆಲ್ಲ ಸ್ಟಾರ್ಟ್ ಮಾಡಿ ಪುನಃ ಸಮಸ್ಯೆ ಬಿದ್ದಾಗೆ ಆಗಿದೆ. ಜನಗಳು ತಿಳ್ಕೊಳ್ಬೇಕು ಸರ್, ಅದು ರಾಜಕೀಯ ಜಾಸ್ತಿ ಆಗ್ತಾ ಉಂಟು ಅದರಲ್ಲಿ. ಅಂದರೆ ಜನಗಳು ಅರ್ಥ ಮಾಡಿಕೊಂಡ್ರೆ ಇದು ಸಮಸ್ಯೆನೇ ಇಲ್ಲ, ರಾಜಕೀಯ ತುಂಬ ನಡೀತಾ ಉಂಟು. ಅದು ವ್ಯಾಪಾರ, ಇದು ವ್ಯಾಪಾರ ಅಂತ. ಅದು ಬೇಡ ಇತ್ತು ಈ ಟೈಮಲ್ಲಿ, ಎಲ್ಲರೂ ಒಂದೇ ಒಟ್ಟುಗೂಡಿ ವ್ಯಾಪಾರ ಮಾಡಿದರೆ ಅವರಿಗೆ ಸಾಗೆ ನಮಗೆ ಸಾಗೆ. ಏನು ಈ ಟೈಮ್ ಕೋವಿಡ್ ಟೈಮಲ್ಲೇ ತುಂಬ ಸಮಸ್ಯೆ ಆಗಿದೆ ಅಲ್ಲ, ಈ ಟೈಮಲ್ಲಿ ಅದೆಲ್ಲ ಬಿಟ್ಟು ನಾವು ಒಂದೇ ರೀತಿಯಲ್ಲಿ ಜಾತಿ ಭೇದ ಎಲ್ಲ ಬಿಟ್ಟು ಒಂದೇ ರೀತಿಯಲ್ಲಿ ವ್ಯಾಪಾರ ಮಾಡಿದರೆ ಒಳ್ಳೇದಿತ್ತು ಅಂತ ನಮ್ಮ ಅನಿಸಿಕೆ. ಈದ್ ಹಬ್ಬ ಅಂದರೆ ಕಂಪೇರ್ಡ್ ಟು ಲಾಸ್ಟ್ 2 ಇಯರ್ಸ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಬಟ್ 2 ಇಯರ್ಸ್ ಮುಂಚೆದು ನಾವು ನೋಡುವಾಗ ಈದಲ್ಲಿ ನಮಗೆ ಇಲ್ಲಿ ನಡ್ಕೊಳ್ಳಿಕ್ಕೆ ಜಾಗ ಇರಲಿಲ್ಲ. ಬಟ್ ಇವಾಗ ಈದದ್ದು ಸ್ವಲ್ಪ ಕಡಿಮೆ ಆಗಿದೆ, ಅದು ಭಾಳ ರೀಸನ್ಸ್ ಇರ್ಬೋದು ಅದರಲ್ಲಿ. ಸೊ ಕಂಪೇರಿಟಿವ್ಲಿ ಲಾಸ್ಟ್ 3-4 ಇಯರ್ಸ್ ನಾವು ನೋಡಿದರೆ ಈಗ ಈದ್ ಹಬ್ಬದು ಬಿಸ್ನೆಸ್ ತುಂಬ ಡಲ್ ಆಗಿದೆ, ಆಲ್ಮೋಸ್ಟ್ ಹಾಫ್ ಆಗಿತ್ತು. ಅದೇ ನಾವು ಖಾಲಿ ಕೇಳಿದ್ದೇವೆ, 2-3 ಕಸ್ಟಮರ್ಸ್ ಹೇಳಿದ್ದಾರೆ ಅಂತ. ಈಗೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ವೈರಲ್ ಆಗ್ತಾಯಿದೆ ವಾಟ್ಸ್ಯಾಪಲ್ಲಿ. ಬಟ್ ಐ ಡೋಂಟ್ ಥಿಂಕ್ ಸೊ, ಕೆಲವರು ಇರ್ಬೋದು. ಬಟ್ ನಾವೆಲ್ಲರೂ ಗೆಳೆಯರಾಗಿ ನಿಲ್ತಿದ್ದೇವೆ ಇಲ್ಲಿ, ಹಿಂದೂ ಮುಸ್ಲಿಂ ಹಾಗೆ ಏನು ಕಾಣೋದಿಲ್ಲ ನಮಗೆ. ವಿ ಆರ್ ಆಲ್ ವೆರಿ ಹ್ಯಾಪಿ ವಿತ್ ಈಚ್ ಅದರ್. ಇಲ್ಲಿ ಮಂಗಳೂರಲ್ಲಿ ಸ್ಪೆಷಲಿ ತುಂಬ ಅದು ಭಾಯಿಚಾರ ಅಂತ ನಾವು ಹೇಳ್ತೇವೆ. ಹಿಂದೂ ಮುಸ್ಲಿಂ ಒಗ್ಗಟ್ಟಿನಲ್ಲಿ ಎಲ್ಲರೂ ವ್ಯಾಪಾರ ಮಾಡ್ತಾರೆ, ಎಲ್ಲರೂ ಫ್ರೆಂಡ್ಸ್. ನಾವು ರಿಲಿಜನ್ ನೋಡೋದಿಲ್ಲ, ನಾವು ಏನು ನೋಡೋದಿಲ್ಲ. ವಿ ಆರ್ ಆಲ್ ವೆರಿ ಹ್ಯಾಪಿ ವಿತ್ ಈಚ್ ಅದರ್. ಒಂದು 3-2 ಇಯರ್ಸ್ ಮುಂಚೆ ನಮಗೆ ಕೊರೋನಾ ಪ್ರಾಬ್ಲಮ್ನಿಂದ ತುಂಬ ಸಮಸ್ಯೆ ಆಗಿತ್ತು. ಸೊ ನಾವು ತುಂಬ ಮನೇಲಿ ಇರ್ತಿದ್ವಿ ಆ ಟೈಮಲ್ಲಿ, ಅಂಗಡಿ ಎಲ್ಲ ಕ್ಲೋಸ್ ಮಾಡಿದ್ವಿ. ಈಗ ಒಂದು 1 ಇಯರ್ನ ಒಳಗೆ ಈಗ ಒಂದು ಸ್ವಲ್ಪ ಬೆಟರ್ ಕಾಣ್ತದೆ, ಜನಗಳೆಷ್ಟು ಬರ್ತಿದ್ದಾರೆ, ಪರ್ಚೇಸಿಂಗ್ ಎಲ್ಲ ನಡೀತಿದೆ. ಹೀಗೇ ನಡೆದರೆ ಬೆಟರ್ ಇತ್ತು, ಆದರೆ ಜನಗಳು ಸಹ ಹಾಗೇ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಿದ್ದಾರೆ. ಹಾಂ, ಓಕೆ, ಬೆಟರ್, ಮುಂಚೆಗಿಂತ ತುಂಬ ಒಳ್ಳೆಯದಿದೆ. ಜನ ಬಂದು ಪರ್ಚೇಸಿಂಗ್ ಮಾಡ್ತಿದ್ದಾರೆ, ಆದರೆ ಪುನಃ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಿದ್ದಾರೆ ಕೊರೋನಾ ಪ್ರಾಬ್ಲಮ್. ಈ ಪ್ರಾಬ್ಲಮಿಂದ ನಮಗೆ ತುಂಬ ಸಮಸ್ಯೆ ಆಗ್ತಾ ಉಂಟು. ಅಂದರೆ ವ್ಯಾಪಾರಕ್ಕೆ ತುಂಬ ಪೆಟ್ಟು ಬೀಳ್ತಾ ಇದೆ, ಮನೆಯಲ್ಲೇ ಕೂತಿರ್ತೇವೆ ನಾವು, ಎಂಥ ಕೆಲಸ ಇರುವುದಿಲ್ಲ, ನಮ್ಮದು ಅಂತ ಪರ್ಸ್ನಲ್ ಸಮಸ್ಯೆಗಳಿರ್ತದೆ, ಅದಕ್ಕೆಲ್ಲ ತುಂಬ ಪೆಟ್ಟು ಬೀಳಿತ್ತು. ಈಗ ಒಂದು ಸ್ವಲ್ಪ ಟೈಮಲ್ಲಿ ಓಕೆ, ಬೆಟರ್. ಹಾಂ, ಇದು ಓಕೆ ಸರ್, ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ, ಅಷ್ಟು ಎಫೆಕ್ಟ್ ಬೀಳಲಿಲ್ಲ ಇಲ್ಲಿ, ಏನು ಅಷ್ಟು ಪ್ರಾಬ್ಲಮ್ ಆಗಲಿಲ್ಲ. ಇನ್ನು ನೋಡುವ, ಇನ್ನು ನೆಕ್ಸ್ಟ್ ಹಬ್ಬ ಎಲ್ಲ ಬರ್ತಾ ಉಂಟು. ಇಷ್ಟರ ತನಕ ಓಕೆ, ಒಳ್ಳೆ ರೀತಿಯಲ್ಲಿ ನಡೀತಿತ್ತು, ಇನ್ನು ನೋಡಬೇಕಷ್ಟೇ. ಇನ್ನು ನೆಕ್ಸ್ಟಿನ ಹಬ್ಬ ಹೇಗೆ ಆಗ್ತದೆ ಅಂತ ಅಂತ ಗೊತ್ತಿಲ್ಲ. ಅದೇ ಕೊರೋನಾ ಇನ್ನೂ ಪುನಃ ಸಮಸ್ಯೆ ಆದರೆ ಜೂನ್ ಜುಲೈ ಟೈಮಲ್ಲಿ ಪುನಃ ಅದೇ ಟೈಮ್ ಅದೇ ಸಮಸ್ಯೆ ನಮಗೆ ಸಹ ಬರ್ತದೆ. ಸರ್, ಜನವರಿಯಿಂದ ಸ್ಟಾರ್ಟ್ ಆಗಿದೆ ಸರ್, ಓಕೆ, ನಮಗೆ ಜನವರಿಯಿಂದ ಇಲ್ಲಿ ತನಕ ತುಂಬ ಬೆಟರ್ ಇತ್ತು. ಇನ್ನು ಮಳೆಗಾಲ ಗೊತ್ತಿಲ್ಲ ಅದು ಹೇಗೆ ಆಗ್ತದೆ ಅಂತ. ಫಸ್ಟ್ 2 ಇಯರ್ಸ್ ತುಂಬ ಡಲ್ ಇತ್ತು ನಮ್ಮ ಲಾಕ್ಡೌನ್ ಪ್ರಕಾರ. ಹೋಗುವಾಗ ನಮ್ಮ ಬಿಸ್ನೆಸ್ ಹಾಫ್ಗಿಂತ ಕಡಿಮೆ ಆಗಿತ್ತು. ಬಟ್ ಈಗ ಲಾಸ್ಟ್ ಒಂದು 4-5 months ಬಿಸ್ನೆಸ್ ತುಂಬ ಪಿಕಪ್ ಆಗಿದೆ.
ಸೊ ಅದು ಲಾಕ್ಡೌನ್ದು ಇದೇ ಆಗಲಿಲ್ಲ ನಮಗೆ ಏನಾದರೂ ಅಂತೆ, ಅದರದ್ದು ಪರಿಣಾಮ ಚೇಂಜ್ ಆಗಿದೆ, ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ಸೊ ಇಟ್ ಈಸ್ ವೆರಿ ಮಚ್ ಟು ಅವರ್ ಶಾಕ್ ಆ್ಯಕ್ಚುಲಿ ದಟ್ ಲಾಕ್ಡೌನ್ ಇಟ್ಸ್ ಕಂಪ್ಲೀಟ್ಲಿ ಬ್ಯಾನ್ಡ್ ನೌ, ಇಟ್ಸ್ ನಾಟ್ ದೇರ್ ಎಟ್ ಆಲ್. ಸೊ ರೆಸ್ಪಾನ್ಸ್ ಇಸ್ ರಿಯಲಿ ನೈಸ್. ಈ ಕರ್ನಾಟಕದಲ್ಲಿ, ಇಡೀ ಭಾರತದಲ್ಲಿ ಇಕಾನಮಿ ಮೂವ್ ಆಗ್ತಾಯಿದೆ, ಪಿಕಪ್ ಆಗ್ತಾಯಿದೆ. ಸೊ ಇಟ್ಸ್ ವೆರಿ ಹ್ಯಾಪಿ ಮೂಮೆಂಟ್ ಫಾರ್ ಎವ್ರಿ ಒನ್. ಕೋವಿಡ್ ನಂತರ 2 ವರ್ಷದಿಂದ ಸ್ವಲ್ಪ ಈಗ ಸುಧಾರಣೆ ಆಗ್ತಾ ಉಂಟು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನೋಡಿ, ನಮಗೆ ಇನ್ನೊಂದು ಪ್ರಾಬ್ಲಮ್ ಇದೆ ಇಲ್ಲಿ. ಇಲ್ಲಿ ನಮ್ಮ ಓಲ್ಡ್ ಬಸ್ ಸ್ಟ್ಯಾಂಡ್ ಇರುವ ಜಾಗ, ಅದನ್ನು ಇಂದು ಕನ್ಸ್ಟ್ರಕ್ಷನ್ ಅಂತ ಬಂದ್ ಮಾಡಿದ್ದಾರೆ, ಈಗ ಪಾರ್ಕಿಂಗ್ ಪ್ಲೇಸ್ ಇಲ್ಲ. ಅದರಿಂದ ಆ ಇಫೆಕ್ಟ್ ನಮಗೆ ಈ ವರ್ಷ ಪ್ರಾರಂಭ ಆಗಿದೆ. ಜಿಲ್ಲಾಡಳಿತ ಮಾಡಿದ್ದನ್ನು ಕೇಳಬೇಕಲ್ಲ ನಾವು, ನಾವೇನು ಅವರ ಎಗೇನ್ಸ್ಟ್ ಹೋಗ್ಬೇಕಾಗೋದಿಲ್ಲ. ಹಾಗೆ ನಾವು ಆ್ಯಕ್ಚುಲಿ ಕೇಳಿದ್ದೇವೆ, ಬಟ್ ನಮ್ಮ ಕಸ್ಟಮರ್ಸಲ್ಲಿ ನಾವು ಕಸ್ಟಮರ್ಸಿನ ಮುಖಲ್ಲಿ ನೋಡುವಾಗ ಹಾಗೆ ಏನು ನಮಗೆ ಕಾಣೋದಿಲ್ಲ. ನಾವೆಲ್ಲ ಅಣ್ಣ ತಮ್ಮಂದಿರ ಹಾಗೆ ವರ್ಕ್ ಮಾಡ್ತಾಯಿದ್ದೇವೆ. ಸೊ ನಮ್ಮ ಕಸ್ಟಮರ್ಸ್ ನಮಗೆ ತುಂಬ ಲೈಕ್ ಮಾಡ್ತಾರೆ, ನಮಗೆ ತುಂಬ ಇಷ್ಟ ಮಾಡ್ತಾರೆ. ಸೊ ನಾವು ತುಂಬ ಹ್ಯಾಪಿ ಇದ್ದೇವೆ ನಮ್ಮ ಕಸ್ಟಮರ್ಸಿಂದ. ಅದು ಖಾಲಿ ಬಿಸ್ನೆಸ್ ಡಲ್ ಆಗಿದೆ ಅಷ್ಟೇ, ಬಟ್ ಅದು ಸೋಷಿಯಲ್ ಮೀಡಿಯಾದ ಏನನ್ನು ಅದನ್ನೆಲ್ಲ ನಮಗೇನು, ಐ ಡೋಂಟ್ ಥಿಂಕ್ ಸೊ.